ಇವತ್ತು ಮಾವಿನಕಾಯಿ ತೊಕ್ಕು ಹೇಗೆ ಮಾಡೋದನ್ನು ನೋಡೋಣ. ಮಾವಿನಕಾಯಿ ತೊಕ್ಕು ಮಾಡೋದಕ್ಕೆ ಈ ರೀತಿ ಮಾವಿನಕಾಯಿ ತಗೊಂಡಿದ್ದೀನಿ. ಹುಳಿಯಾದ ಮಾವಿನಕಾಯಿ ಯಾವ್ದು ಬೇಕಾದರೂ ತಗೋಬಹುದು. ಈ ರೀತಿ ಮಾವಿನಕಾಯಿ ತಗೊಂಡು ಅದನ್ನು ತೊಳೆದು ಒರೆಸಿ ತುರಿದಿಟ್ಕೊಂಡಿದ್ದೀವಿ ನೋಡಿ. ಹೀಗೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಸಾಸಿವೆ, ಹಿಂಗು, ಕರಿಬೇವಿನ ಸೊಪ್ಪು, ಖಾರ ಪೌಡರು, ಅರಿಶಿನ, ಮೆಂತೆ ಸಾಸಿವೆ ಪೌಡರ್, ಮೆಂತೆ ಸಾಸಿವೆ ಪುಡಿ, ಬೆಲ್ಲ. ಮೆಂತೆ ಸಾಸಿವೆ ಸ್ವಲ್ಪ ಹುರಿದು ಬಿಟ್ಟು ಒಂದೊಂದು ಸ್ಪೂನ್ ಮೆಂತೆ ಸಾಸಿವೆ ಹುರಿದು ಪೌಡರ್ ಮಾಡಿಟ್ಕೊಂಡಿರೋದು. ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಬಾಣಲಿ ಇಟ್ಟು ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ ಬಾಣಲಿಯಲ್ಲಿ, ಎಣ್ಣೆ ಬಿಸಿಯಾಗಲಿ. ಸಾಸಿವೆ ಹಾಕ್ತಾ ಇದ್ದೀನಿ, ಹಿಂಗು, ಕರಿಬೇವಿನ ಸೊಪ್ಪು, ತುರಿದಿಟ್ಕೊಂಡಿರುವಂತಹ ಮಾವಿನಕಾಯಿಗಳನ್ನು ಹಾಕ್ತಾ ಇದ್ದೀನಿ. ಮಾವಿನ ತುರಿ, ಕಾಲು ಸ್ಪೂನ್ ಅರಿಶಿನ, ಎರಡು ಸ್ಪೂನು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ. ಇದನ್ನು ಚೆನ್ನಾಗಿ ಕಲಸ್ಕೊಳ್ಳೋಣ. ಮೆಂತೆ ಸಾಸಿವೆ ಪುಡಿ ಒಂದು ಅರ್ಧ ಸ್ಪೂನು, ಇದನ್ನು ಚೆನ್ನಾಗಿ ಕಲಸ್ಕೊಳ್ಳೋಣ. ಇದು ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ನಾಲ್ಕೈದು ದಿವಸ ಫ್ರಿಡ್ಜ್ ಇಲ್ದಿರ ಹೊರಗಡೆನೂ ಇಟ್ಕೋಬಹುದು, ಫ್ರಿಡ್ಜಲ್ಲಿ ಇಟ್ಟರೆ ಒಂದು 15 ದಿವಸ ನಾವು ಇಟ್ಕೋಬಹುದು. ತಟ್ಟೆ ಮುಚ್ಚಿಬಿಟ್ಟು 3 ನಿಮಿಷಗಳ ಕಾಲ ತಟ್ಟೆ ಮುಚ್ಚಿ ಬೇಯಿಸೋಣ ಸ್ಲೋ ಅಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಮಾವಿನಕಾಯಿ ತೊಕ್ಕು, ಮಾವಿನಕಾಯಿ ಚಟ್ನಿ ರೆಡಿಯಾಗಿಬಿಟ್ಟಿದೆ. ಇದು ಈಗ ನಾನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ನೋಡಿ ಮಾವಿನಕಾಯಿ ತೊಕ್ಕು ರೆಡಿ.